ಸ್ನೇಹಿತರೆ, ನಾಳೆ ಏಕಾದಶಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಈ ಏಕಾದಶಿಯನ್ನು ವರೂತಿನಿ ಏಕಾದಶಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ. ಈಗ ವರೂತಿನಿ ಏಕಾದಶಿ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಏಕಾದಶಿಗೆ ಒಂದು ಬಹಳನೇ ಮಹತ್ವದ, ಯಾಕೆ ಹೇಳ್ತೀನಿ ಅಂದರೆ, ಈ ಏಕಾದಶಿ ಆಚರಣೆಯನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅವ್ರ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಈ ಏಕಾದಶಿ ಆಚರಣೆಯನ್ನು ಮಾಡಿರಿ. ಅವರ ಆರೋಗ್ಯದಲ್ಲಿ ಎಷ್ಟೊಂದು ಸುಧಾರಣೆ ಬರ್ತದೆ. ಯಾಕೆ ಹೇಳ್ತೇನೆ ಅಂತಂದರೆ, ಇದಕ್ಕೆ ಮುಂದೆ ಕಥೆ ಅದ, ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೇನೆ. ಈ ವರೂತಿನಿ ಏಕಾದಶಿಯನ್ನು ನಾಳೆ ಶನಿವಾರ ದಿವಸ ಪೂರ್ವ ಭಾದ್ರಪದ ನಕ್ಷತ್ರ ಐಂದ್ರಯೋಗ ಭವಕರ್ಣದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಏಕಾದಶಿಗೆ ಒಂದು ಬಹಳನೇ ಸುಂದರವಾದ ಕಥೆ ಅದ, ಆ ಕಥೆಯನ್ನು ಹೇಳ್ತೇನೆ. ಜೊತೆಗೆ ಯಾವ ರೀತಿ ಸಂಕಲ್ಪ ಮಾಡಿ ಈ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಅಂತ. ಪ್ರತಿ ಏಕಾದಶಿಗೂ ಭಗವಂತನ ಒಂದೊಂದು ಅವತಾರವನ್ನು ನಾವು ಸ್ಮರಣೆಯನ್ನು ಮಾಡಿ ಏಕಾದಶಿ ಆಚರಣೆಯನ್ನು ಮಾಡ್ತೇವೆ. ನಾಳೆ ದಿವಸ ದಶಾವತಾರದಲ್ಲಿ ಬರುವಂಥ ವಾಮನ ರೂಪಿ ಭಗವಂತನ ಧ್ಯಾನವನ್ನು ಮಾಡಿ ಈ ಏಕಾದಶಿಯನ್ನು ಮಾಡಬೇಕು ಅಂಥೇಳಿ ಭವಿಷ್ಯ ಪುರಾಣದಲ್ಲಿ ಶ್ರೀಕೃಷ್ಣ ದೇವರು ಜ್ಯೇಷ್ಠ ಪಾಂಡವನಿಗೆ ಅಂದರೆ ಯುಧಿಷ್ಠರನಿಗೆ ಹೇಳ್ತಾ ಇದ್ದಾರೆ. ಚೈತ್ರ ಮಾಸದ ಕೃಷ್ಣ ಪಕ್ಷದ ಈ ವರೂತಿನಿ ಏಕಾದಶಿ ಆಚರಣೆ ಮಾಡೋದ್ರಿಂದ 10,000 ವರ್ಷ ತಪಸ್ಸಿಗೆ ಸಮವಾಗಿದೆ ಅಂಥೇಳಿ ಶ್ರೀಕೃಷ್ಣ ದೇವರು ಯುಧಿಷ್ಠರನಿಗೆ ಹೇಳ್ತಾ ಇದ್ದಾರೆ. ಮುಂದೆ ಶ್ರೀಕೃಷ್ಣ ದೇವರು ಒಂದು ದೃಷ್ಟಾಂತದ ಮೂಲಕ ಈ ಏಕಾದಶಿಯ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ನರ್ಮದಾ ನದಿ ತಟದಲ್ಲಿರುವಂಥ ಒಂದು ಪಟ್ಟಣವನ್ನು ಮಾಂಧಾತ ಅನ್ನುವ ರಾಜ ಆಳ್ತಾ ಇರ್ತಾನೆ. ಆತ ಅತ್ಯಂತ ಶೂರನಾಗಿರ್ತಾನೆ, ಮಹಾದಾನಿಯಾಗಿರ್ತಾನೆ, ಅಷ್ಟೇ ಅಲ್ಲ ಮಹಾನ್ ತಪಸ್ವಿ ಕೂಡ ಆಗಿರ್ತಾನೆ. ಹೀಗಿರಬೇಕಾದ್ರೆ ಒಂದ್ಸಲ ಏನಾಗ್ತದೆ, ಮಾಂಧಾತ ತಪಸ್ಸಿಗೆ ಅಂತ ಕುಳಿತಿರುವಂಥ ಸಂದರ್ಭದಲ್ಲಿ ಕಾಡಿನಿಂದ ತಪ್ಪಿಸಿಕೊಂಡು ಬಂದಂಥ ಕರಡಿಯೊಂದು ಆತನ ಕಾಲನ್ನು ನೆಕ್ಕಲಿಕ್ಕೆ ಶುರು ಮಾಡ್ತದಂತ. ಆಗ ಆತನಿಗೆ ಏನು ಮಾಡಬೇಕು ಅಂತ ತೋಚುವುದಿಲ್ಲ, ಸುಮ್ಮನಾಗಿ ನೋಡ್ತಾ ಕೂತಿರ್ತಾನೆ. ಅದು ಅಷ್ಟೇ, ನೆಕ್ಕಲಿಕ್ಕೆ ಶುರು ಮಾಡಿದಂಥ ಕರಡಿ ಅವನನ್ನು ಎಳೆದುಕೊಂಡು ಅಡವಿಗೆ ಹೋಗಲಿಕ್ಕೆ ಶುರು ಮಾಡ್ತದೆ. ಆಗಲೂ ಕೂಡ ಅವನಿಗೆ ಕೋಪ ಬರೋದಿಲ್ಲ, ಅದರ ಮೇಲೆ ಖಡ್ಗವನ್ನು ಬೀಸುವುದಿಲ್ಲ, ಬದಲಾಗಿ ಶ್ರೀ ವಿಷ್ಣು ದೇವರನ್ನು ಸ್ಮರಣೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಗ ಭಗವಂತ ಭಕ್ತನ ಕರೆಗೆ ಓಗೊಟ್ಟು ಬರ್ತಾನೆ. ವಿಷ್ಣು ದೇವರು ಪ್ರತ್ಯಕ್ಷನಾಗಿ ಸುದರ್ಶನ ಚಕ್ರದಿಂದ ಕರಡಿಯನ್ನು ಸಂಹಾರ ಮಾಡಿ ಮಾಂಧಾತನನ್ನು ರಕ್ಷಣೆ ಮಾಡ್ತಾನೆ. ಆದರೆ ಆಗಲೇ ಕರಡಿ ಆ ಮಾಂಧಾತ ರಾಜನ ಕಾಲನ್ನು ತಿಂದು ಬಿಟ್ಟಿರ್ತದೆ, ಒಂದು ಕಾಲನ್ನು ತಿಂದು ಬಿಟ್ಟಿರ್ತದೆ. ಸುರಸುಂದರಾಗಿದ್ದಂಥ ಮಾಂಧಾತ ರಾಜ ಕರಡಿ ದಾಳಿಯಿಂದ ಅಂಗಹೀನನಾಗಿ ಕುರೂಪನಾಗಿ ಹೋಗ್ಬಿಟ್ಟಿರ್ತಾನೆ. ಯಾಕಂದರೆ ಎಲ್ಲಿ ಬೇಕಾದಲ್ಲಿ ಅವನನ್ನು ಚೂರು ಬಿಟ್ಟಿರ್ತದೆ ಅದು. ಆಗ ಮಾಂಧಾತ ರಾಜನಿಗೆ ತನ್ನ ದೇಹದ ಪರಿಸ್ಥಿತಿಯನ್ನು ನೋಡಿಕೊಂಡು ಬಹಳನೇ ಕೆಟ್ಟನಿಸ್ತದೆ. ಆಗ ಇದನ್ನು ವಿಷ್ಣು ದೇವರಿಗೆ ಅರ್ಥ ಆಗ್ತದೆ. ಅವ್ರು ಹೇಳ್ತಾರೆ, ರಾಜ ಮಾಂಧಾತ, ನೀನೀಗ ಬಂದ ಆಪತ್ತು ನೀನು ಪೂರ್ವ ಜನ್ಮದಲ್ಲಿ ಮಾಡಿದಂಥ ಅಪರಾಧದ ಫಲ. ಈ ನಿನ್ನ ಕರಡಿ ನಿನ್ನ ಬಂದು ನಿನ್ನ ಕಾಲನ್ನು ತಿಂದಿತು ಅಂದರೆ ಅದು ನಿನ್ನ ಪೂರ್ವ ಜನ್ಮದ ಅರ್ಚಿತ ಕರ್ಮದಿಂದ ಹಿಂಗಾಗ್ಯದ. ನಿನ್ನ ದೇಹವೆಲ್ಲವೂ ಈಗ ಕುರೂಪಾಗ್ಯದ. ಅದಕ್ಕಾಗಿ ನೀನು ಚಿಂತೆಯನ್ನು ಮಾಡಬೇಡ. ಈಗ ಮುಂದೆ ಬರುತ್ತಿರುವಂಥ ಚೈತ್ರ ಮಾಸದ ಕೃಷ್ಣ ಪಕ್ಷದ ವರೂತಿನಿ ಏಕಾದಶಿ ವ್ರತ ಆಚರಣೆಯನ್ನು ಮಾಡಿ ಪಾಪದಿಂದ ವಿಮುಕ್ತನಾಗು ಅಂಥೇಳಿ ಅವನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ವಿಷ್ಣುವಿನ ಆಜ್ಞೆಯಂತೆ ಮಾಂಧಾತ ರಾಜ ಈ ಏಕಾದಶಿಯನ್ನು ಶ್ರದ್ಧೆಯಿಂದ ಆಚರಣೆ ಮಾಡಿ ಕುರೂಪವಾಗಿದ್ದ ತನ್ನ ದೇಹನ ಮತ್ತೆ ಸೌಂದರ್ಯವನ್ನು ಮರಳಿ ಪಡೀತಾನಂತೆ. ಅಂಗಹೀನನಾಗಿದ್ದಂಥ ಮಾಂಧಾತ ಮತ್ತೆ ಆರೋಗ್ಯವಂತನಾಗ್ತಾನೆ. ಈ ಏಕಾದಶಿಗೆ ಅಷ್ಟೊಂದು ಮಹತ್ವದ ಅಂಥೇಳಿ ಶ್ರೀಕೃಷ್ಣ ದೇವರು ಧರ್ಮರಾಯನಿಗೆ ಹೇಳ್ತಾ ಇದ್ದಾರೆ. ಇನ್ನೂ ಒಂದು ದೃಷ್ಟಾಂತವನ್ನು ಹೇಳ್ತಾ ಇದ್ದಾರೆ. ಕೇಳು ಧರ್ಮರಾಯ, ಶಿವನಿಂದ ಶಾಪಗ್ರಸ್ತನಾಗಿ ಕುಷ್ಠರೋಗದಿಂದ ಬಳಲುತ್ತಿದ್ದಂಥ ಇಕ್ಮಾಂಶು ವಂಶದ ದುಂದುಮಾರ ಅನ್ನುವ ಮಹಾರಾಜ ಕೂಡ ಇದೇ ವರೂತಿನಿ ಏಕಾದಶಿ ವ್ರತ ಆಚರಣೆಯನ್ನು ಮಾಡಿ ಶಾಪ ವಿಮೋಚನೆ ಪಡೆದ. ನೀವು ಕೂಡ ಈ ವ್ರತ ಆಚರಣೆಯನ್ನು ಮಾಡೋದ್ರಿಂದ ಶ್ರೀಹರಿಗೆ ಪಾತ್ರರಾಗ್ರಿ. ನೀವೇನಾದರೂ ಪೂರ್ವ ಜನ್ಮದ ಅರ್ಚಿತ ಕರ್ಮದಿಂದ ಈ ಜನ್ಮದಲ್ಲಿ ರೋಗದಿಂದ ಬಳಲ್ತಾ ಇದ್ದರೆ ಆ ರೋಗವೆಲ್ಲವೂ ಈ ಒಂದು ಏಕಾದಶಿ ಆಚರಣೆಯನ್ನು ಶ್ರದ್ಧೆಯಿಂದ ಮಾಡೋದೇ ಆದರೆ ಖಂಡಿತವಾಗಿಯೂ ಪೂರ್ವ ಜನ್ಮದ ಅರ್ಚಿತ ಕರ್ಮದಿಂದ ಎಲ್ಲ ರೋಗವನ್ನು ಕಳ್ಕೊಂಡು ಆರಾಮಾಗ್ತೀರಿ, ಅಂದರೆ ಆರೋಗ್ಯವನ್ನು ಪಡಿತೀರಿ ಅಂಥೇಳಿ. ಇನ್ನು ಏಕಾದಶಿ ವ್ರತದ ಬಗ್ಗೆ ಪ್ರತಿ ಸಲ ಹೇಳಿದಂತೆ ಏಕಾದಶಿ ವ್ರತ 3 ದಿವಸದ್ದು. ಇವತ್ತು
ದಶಮಿ ತಿಥಿ ಇರ್ತದ. ಏಕಭುಕ್ತ ಮಧ್ಯಾಹ್ನ ಒಂದು ಊಟ ಇರ್ತದ, ರಾತ್ರಿ ಏನಾದರೂ ತಿಂಡಿಯನ್ನು ತಿನ್ನಬಹುದು. ನಾಳೆ ಏಕಾದಶಿ ದಿವಸ ಯಥಾಶಕ್ತಿ ಉಪವಾಸ, ನೀರಾಹಾರ ಉಪವಾಸ ಮಾಡ್ಬೋದು, ಹಾಲು ಹಣ್ಣು ತೆಗೆದುಕೊಂಡು ಮಾಡ್ಬೋದು, ಜ್ಯೂಸ್ ಕುಡ್ದು ಮಾಡ್ಬೋದು. ನಿಮಗೆ ಯಾವ ರೀತಿ ಉಪವಾಸ, ಅನ್ನ ಒಂದು ಊಟ ಮಾಡಬೇಡ್ರಿ, ಬೇಳೆ ಕಾಳುಗಳನ್ನು ತಿನ್ನಲಿಕ್ಕೆ ಹೋಗಬೇಡ್ರಿ, ಅಷ್ಟು ಮಾಡಿದರೆ ಸಾಕು, ಹಣ್ಣು ಹಾಲು ತೆಗೆದುಕೊಂಡು ಉಪವಾಸವನ್ನು ಮಾಡಬಹುದು. ಇನ್ನು ಈ ಅತಿಯಾದ ಬೇಸಿಗೆಯಿಂದ ಏನಾದರೂ ತೊಂದರೆ ಆಗ್ತದೆ ಅಂತ ಅನ್ನೋದಿದ್ರೆ ಎಳ್ನೀರು ಕುಡಿಬಹುದು, ಮತ್ತು ಶರ್ಬತ್ ಮಾಡಿಕೊಂಡು ಅಂದರೆ ಪಾನಕವನ್ನು ಮಾಡಿಕೊಂಡು ಕುಡಿಬಹುದು, ಹಣ್ಣಿನ ಜ್ಯೂಸ್ಗಳನ್ನ ಮಾಡಿಕೊಂಡು ಕುಡಿಬಹುದು, ಟೀ ಕಾಫಿ ಕುಡಿಬಹುದು. ಈ ರೀತಿಯಾಗಿ ಮತ್ತು ಯಾವುದಾದ್ರೂ ಹಣ್ಣುಗಳನ್ನು ತಿಂದು ಉಪವಾಸ ಕೂಡ ಮಾಡಬಹುದು. ಇನ್ನು ನಮಗೆ ತಡ್ಕೊಳಿಕ್ಕೆ ಆಗೋದಿಲ್ಲ ಅನ್ನೋರು ಅವಲಕ್ಕಿ ಉಪ್ಪಿಟ್ಟು ತಿಂದು ಸಹ ಮಾಡ್ಬೋದು. ಅದು ಯಥಾಶಕ್ತಿ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಏಕಾದಶಿಯನ್ನು ಮಾಡಿರಿ. ಮಾರನೇ ದಿವಸ ದ್ವಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ಅಡುಗೆಯನ್ನು ನೈವೇದ್ಯ ಮಾಡಿ ಅಕ್ಷತೆಯನ್ನು ಹಾಕಿದರೆ ಮುಗೀತು. ದ್ವಾದಶಿ ದಿವಸ ಕೂಡ ಒಂದು ಊಟ ಇರ್ತದೆ, ಬೆಳಗ್ಗೆ ಊಟ ಇರ್ತದೆ, ರಾತ್ರಿ ಏನಾದರೂ ತಿಂಡಿ ತಿನ್ನಬಹುದು. ಈ ರೀತಿಯಾಗಿ ಮೂರು ದಿವಸದ್ದು ಏಕಾದಶಿ ವ್ರತ. ಮೊದಲೇ ದಿವಸ ದಶಮಿ ದಿವಸ ಇವತ್ತು ಸಾಯಂಕಾಲ ನೀವು ಅಂದರೆ ಇವತ್ತು ರಾತ್ರಿ ಮಧ್ಯಾಹ್ನ ಊಟ ಮಾಡಿಬಿಟ್ಟಿರ್ತೀರಿ, ರಾತ್ರಿ ಸಮಯದಲ್ಲಿ ತಿಂಡಿ ತಿನ್ನೋಕ್ಕಿಂತ ಮುಂಚೆ ದೇವರ ಮುಂದೆ ದೀಪ ಹಚ್ಚಿದಾಗ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ದಶಮಿ ದಿವಸೇ ಪ್ರಾಪ್ತೆ ವ್ರತಸ್ತೋಹಂ ಜನಾರ್ದನ ತ್ರಿದಿನಂ ದೇವದೇವೇಶ ನಿರ್ವಿಘ್ನಂ ಕುರು ಕೇಶವ ಅಂಥೇಳಿ, ಅಂದರೆ ನಾನು ಮೂರು ದಿವಸದ ಏಕಾದಶಿ ವ್ರತಕ್ಕೆ ಅಣಿ ಆಗ್ತಾ ಇದ್ದೀನಿ, ಯಾವುದೇ ಅಡ್ಡಿಯೋ ಬಾರದಂತೆ ನೀನು ಅನುಗ್ರಹವನ್ನು ಮಾಡು ಭಗವಂತ ಅಂತ ಬೇಡ್ಕೊಳ್ಳದೆ ಈ ಒಂದು ಸಂಕಲ್ಪ. ಮಾರನೇ ದಿವಸ ಏಕಾದಶ ಸಂಕಲ್ಪ, ನೀವು ಯಾವ ರೀತಿ ಉಪವಾಸ ಮಾಡ್ತೀರೋ ಅದರ ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ದೇವರ ಮುಂದೆ ಕೈ ಮುಗಿದು ನೀವು ನೀರಾಹಾರ ಮಾಡೋದಿದ್ದರೆ, ಅಥವಾ ನೀವು ಯಾವ ಥರದ ಏಕಾದಶಿ ಉಪವಾಸ ಮಾಡ್ತೀರೋ ಅದನ್ನು ನೀವು ಬೆಳಗ್ಗೆ ಎದ್ದು ಬಂದು ದೇವರ ಮುಂದೆ ನಿಂತು ಕೈ ಮುಗಿತೀರಲ್ಲ ಆವಾಗ ಹೇಳ್ಕೋಬೇಕು. ಏಕಾದಶಾಂ ನಿರಾಹಾರ ಸ್ಥಿತ್ವಾ ಹನಿ ಪರೇಹಂ ಭೋಕ್ಷಾಮಿ ಪುಂಡರೇಕಾಕ್ಷ ಶರಣಂ ಮೇ ಭವಾಚ್ಯುತ ಅಂಥೇಳಿ, ಅಂದರೆ ಇವತ್ತಿನ ದಿವಸ ನಾನು ಪೂರ್ಣ ನಿರಾಹಾರ ಆಗಿದ್ದು ದ್ವಾದಶಿ ದಿವಸ ಭೋಜನವನ್ನು ಮಾಡ್ತೇನೆ, ನೀನು ನನ್ನ ಅಂದರೆ ನನಗೆ ನೀನು ಆಸರೆ ಆಗು, ಅಂದರೆ ಇವತ್ತಿನ ಉಪವಾಸದಲ್ಲಿ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳು ಅಂತ ಬೇಡ್ಕೊಳ್ಳೋದೇ ಈ ಒಂದು ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ಕೈ ಮುಗಿದು ಬೇಡ್ಕೊಳ್ಳುವಂಥ ಸಂಕಲ್ಪ ಇದು. ಈ ಏಕಾದಶಿ ಸಂಕಲ್ಪದಲ್ಲಿ ನೀವು ನಿರಾಹಾರ ಅಂತಲೇ ಅಲ್ಲ, ನೀವು ಏನು ಅಲ್ಪಾಹಾರ ತೊಗೊಂಡು ಮಾಡ್ತಿರೋ ಏನು ಮಾಡ್ತಿರೋ ಅದನ್ನು ಕೂಡ ನೀವು ಹೇಳ್ಕೊಳ್ಬೋದು. ಇನ್ನು ಏಕಾದಶಿ ಪೂಜಾ ಸಮಯದಲ್ಲಿ ಮಾಡುವಂಥ ಸಂಕಲ್ಪದ ಅದನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ದ್ವಾದಶಿ ಸಂಕಲ್ಪ ಅಂದರೆ ಮಾರನೇ ದಿವಸ, ಏಕಾದಶಿ ಮಾರನೇ ದಿವಸ ಅಡುಗೆ ಮಾಡಿ ನೈವೇದ್ಯ ತೋರಿಸ್ತಿರಲ್ಲ, ಆ ದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಬೇಡ್ಕೊಳ್ಬೇಕು. ಅಜ್ಞಾನ ತಿಮಿರಾಂಧಸ್ಯ ವ್ರತ ನಾನೇನ ಕೇಶವ ಪ್ರಸೀದ ಸುಮುಖೋ ನಾಥ ಜ್ಞಾನವೃಷ್ಟಿ ಪ್ರದೋಭವ. ನನ್ನಲ್ಲಿರುವಂಥ ಅಜ್ಞಾನವೆಲ್ಲ ಕಳೆದು ಜ್ಞಾನ ಅನ್ನೋದು ಬೆಳಕು ನನ್ನಲ್ಲಿ ಬರಲಿ, ನಾವು ಈ ಏಕಾದಶಿ ವ್ರತ ಆಚರಣೆಯಿಂದ ನನ್ನಲ್ಲಿ ಎಲ್ಲವೂ ಭಗವಂತ ನಾನೇನು ಅಂದ್ಕೊಂಡಿರ್ತೀನೋ ಯಾವುದು ನನ್ನಲ್ಲಿರುವಂಥ ಕಷ್ಟಗಳೆಲ್ಲವೂ ಕಳೆದು ನನ್ನ ಜೀವನವನ್ನು ಒಳ್ಳೆಯದು ಮಾಡು, ಉಜ್ವಲ ಮಾಡು ಅಂತ ಬೇಡ್ಕೊಳ್ಳೋದೆ ಈ ಒಂದು ಸಂಕಲ್ಪ. ನಂತರ ದ್ವಾದಶಿ ದಿವಸ ಪೂಜೆಯಿಂದ ಆದಮೇಲೆ ಬೇಡ್ಕೊಳ್ಬೇಕು, ಏಕಾದಶಿ ಉಪವಾಸೇನ ದ್ವಾದಶಿ ಪಾರಣೇನ ಚ ಯದಾರ್ಚಿತಮಯ್ಯ ಪುಣ್ಯಂ ತೇನ ಪ್ರೀಣಾತು ಕೇಶವ ಅಂಥೇಳಿ, ಅಂದರೆ ಏಕಾದಶಿ ಉಪವಾಸ ಮತ್ತು ದ್ವಾದಶಿ ಪಾರಣೆಯಿಂದ ನಾನೇನಾದರೂ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸಿ ಆ ಏಕಾದಶಿಯ ಪೂರ್ಣ ಫಲ ನಂಗೆ ಸಿಗಲಿ ಅಂತ ಬೇಡ್ಕೊಳ್ಳೋದೆ ಈ ಒಂದು ಪ್ರಾರ್ಥನೆ. ಇನ್ನು ಏಕಾದಶಿ ಸಂಕಲ್ಪ ಏನು ಮಾಡಬೇಕು ಅಂತ ಹೇಳ್ತೀನಿ. ಕೈಯಲ್ಲಿ ಅಕ್ಷತೆ ಒಂದು ನಾಣ್ಯವನ್ನು ಹಿಡ್ಕೊಂಡ್ರೆ ಸಾಕು. ನಾಳೆ ದಿವಸ ವಿಶೇಷವಾಗಿ ಶನಿವಾರ ದಿವಸ ಏಕಾದಶಿ ತಿಥಿ, ಪೂರ್ವ ಭದ್ರಪದ ನಕ್ಷತ್ರ, ಇಂದ್ರಯೋಗ, ಭವಕರ್ಣಾದ, ಈ ರೀತಿ ವಿಶೇಷತೆಯನ್ನು ಹೊಂದಿರುವಂಥ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭತಿಥೋ ಅಸ್ಮಾಕಂ ಸಹ ಕುಟುಂಬಾನಾಂ ಸಹ ಪರಿವಾರಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುಃ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸಮಸ್ತಾಭ್ಯುದಯಾರ್ಥಂಚ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಯಥಾಮೃತೋಪಚಾರ ದ್ರವ್ಯೈ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ದೇವತಾಮುದ್ದಿಶ್ಯ ಏಕಾದಶಿ ವ್ರತಾಂಗತ್ವೇನ ಯಥಾಶಕ್ತಿ ಷೋಡಶೋಪಚಾರ ಪೂಜನಂಚ ಕರಿಷ್ಯೆ ಅಂಥೇಳಿ, ನಂತರ ತದಂಗತ್ವೇನ ಆಸನ ಕಲಶ ಘಂಟದೀಪ ಇವನ್ನೆಲ್ಲ ಪೂಜೆಯನ್ನು ಮಾಡಿಕೊಂಡು ನಂತರ ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ಭಗವಂತನ ಮುಂದೆ ಒಂದು ದೇವರ ಕಟ್ಟೆ ಮೇಲೆ 10 ಶಂಖ 10 ಚಕ್ರವನ್ನು ಹಾಕಿ ಯಥಾಶಕ್ತಿ 4 8 ದೀಪಗಳನ್ನು ಹಚ್ಚಿ ನಂತರ ದೇವತಾ ಅಂದರೆ ನಿಮ್ಮ ಮನೆಯಲ್ಲಿ ವಿಷ್ಣುವಿನ ಕೃಷ್ಣನ ಮೂರ್ತಿ ಇದ್ದರೂ ಸಾಕು, ಕೃಷ್ಣನ ಮೂರ್ತಿ ಇದ್ದರೆ ಇಡ್ರಿ, ಇಲ್ಲ ಅಂದರೆ ವಿಷ್ಣುವಿನ ಯಾವುದೇ ಫೋಟೋ ಇದ್ದರೂ ಇಡ್ರಿ.
ಇಟ್ಟು ಗೆಜ್ಜೆ ವಸ್ತ್ರ ಹೂ ಎಲ್ಲ ಇರಿಸಿ ಪೂಜೆಯನ್ನು ಮಾಡಿಕೊಂಡು ವಿಷ್ಣು ಅಷ್ಟೋತ್ತರವನ್ನು ತಪ್ಪದೆ ಹೇಳ್ರಿ. ಬಂದು ತುಳಸಿ ದಳ ಇರಿಸಿದ್ರೂ ಸಾಕು, ಇಲ್ಲಾಂದ್ರೆ 108 ತುಳಸಿ ಇದ್ದರೆ ಅದು ಅಷ್ಟು ಇರಿಸ್ಬೋದು. ಈ ರೀತಿಯಾಗಿ ಇರಿಸಿ ಆರತಿ ಮಾಡಿ ಬೇಕಂದರೆ ಸಕ್ಕರೆ ನೈವೇದ್ಯ ಕೂಡ ಮಾಡಬಹುದು. ಮಾರನೇ ದಿವಸ ದ್ವಾದಶಿ ದಿವಸ ಎಲ್ಲ ನಿಮಗೇನೇನು ಅಡುಗೆನೋ ಒಂದು ಅನ್ನ ಪಾಯಸ ಎಲ್ಲ ಅಡುಗೆ ಮಾಡಿ ನೈವೇದ್ಯ ತೋರಿಸಿ ಊಟವನ್ನು ಮಾಡಬೇಕು. ಏಕಾದಶಿ ದಿವಸ ಪೂರ್ಣ ಉಪವಾಸ ಇರ್ತದೆ, ಮತ್ತು ರಾತ್ರಿ ಊಟ ಮಾಡಬೇಕೇನೋ ಅಂತ ಕೇಳಲಿಕ್ಕೆ ಹೋಗಬೇಡ್ರಿ. ಮುಟ್ಟಾದವರು 4ನೇ ದಿವಸದ ಪೂಜೆ ಮಾಡ್ಬೋದೇನೋ ಅಂತ ಕೇಳ್ತೀರಿ, ಕೇಳಲಿಕ್ಕೆ ಹೋಗಬೇಡ್ರಿ, ಮಾಡಲಿಕ್ಕೆ ಬರುವುದಿಲ್ಲ. ಇನ್ನು ಮುಟ್ಟಾದವರು ಉಪವಾಸ ಮಾಡಲಿಕ್ಕೆ ಬರ್ತದೆ. ಎಲ್ಲೇ ಊರಿಗೆ ಹೋಗಲಿ, ಏನೇ ಮಾಡಲಿ, ಉಪವಾಸ ಏಕಾದಶಿ ಉಪವಾಸ ಮಾಡ್ತಾ ಇದ್ದವರು ಬಿಡ್ಲಿಕ್ಕೆ ಬರುವುದಿಲ್ಲ, ಉಪವಾಸವನ್ನು ಮಾಡಬೇಕು. ಇನ್ನೊಂದು ವಿಶೇಷತೆ ಏನು ಹೇಳ್ತೀನಿ ಅಂದರೆ, ಯಾರು ನಿಮ್ಮ ಮನೆಯಲ್ಲಿ ಅನಾರೋಗ್ಯದಿಂದ ಬೆಳ್ತಾ ಇದ್ದರೆ, ಬಹಳ ದಿವಸದಿಂದ ಕಾಯಿಲೆ ಇದ್ದರೆ, ಅವರ ಹೆಸರಲ್ಲಿ ಸಂಕಲ್ಪ ಮಾಡಿ ಒಂದು ವಿಶೇಷವಾದ ಶ್ಲೋಕ ಅದ, ಆ ಶ್ಲೋಕವನ್ನು 3 ಸಾರಿ ನಾಳಿನ ದಿವಸ ಹೇಳ್ರಿ. ಅಷ್ಟೇ ಅಲ್ಲ, ಬರೀ ಅನಾರೋಗ್ಯ ಇದ್ದವ್ರಿಗೆ ಮಾತ್ರ ಅಲ್ಲ, ಗಂಡ ಮಕ್ಕಳ ಆರೋಗ್ಯ ಸಂಬಂಧವೂ ಕೂಡ ಹೇಳ್ಬೋದು. ನಾಳೆ ದಿವಸ 3 ಸಲ ಆ ಶ್ಲೋಕವನ್ನು ಹೇಳಿ ನಮ್ಮ ಮನೆಯಲ್ಲಿ ಎಲ್ಲರೂ ಆರೋಗ್ಯದಿಂದಿರಲಿ ಅಂತ ಬೇಡಿಕೊಂಡು ಏಕಾದಶಿ ವ್ರತ ಆಚರಣೆಯನ್ನು ಮಾಡಿ ಮಾರನೇ ದಿವಸ ದ್ವಾದಶಿ ಮಾಡಿ ಆಮೇಲೆ ಅಕ್ಷತೆಯನ್ನು ಹಾಕಿ ವಿಸರ್ಜನೆ ಮಾಡ್ಬೋದು, ಇಲ್ಲ ಮಾರನೇ ದಿವಸ ಕೂಡ ಫೋಟೋವನ್ನು ಎತ್ತಿಡ್ಬೋದು. ಈ ರೀತಿಯಾಗಿ 3 ದಿವಸದ ಏಕಾದಶಿ ವ್ರತ ಆದ. ಮುಂದಿನ ವಿಡಿಯೋದಲ್ಲಿ ವಿಶೇಷವಾಗಿ ಒಂದು ಶ್ಲೋಕ ಆದ, ಆ ಶ್ಲೋಕವನ್ನು ಹೇಳ್ಕೊಡ್ತೀನಿ. ಆ ಶ್ಲೋಕವನ್ನು 3 ಸಲ ಹೇಳ್ರಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.